ತುಮಕೂರು ಮಹಾನಗರ ಪಾಲಿಕೆಗೆ ಕಳೆದ ಒಂದು ತಿಂಗಳಿಂದ ಬರೋಬ್ಬರಿ 20.77 ಕೋಟಿ ಸಂಗ್ರಹವಾಗಿದ್ದು, ಒಂದೇ ದಿನದಲ್ಲಿ ಬರೋಬ್ಬರಿ 1.85 ಲಕ್ಷ ತೆರಿಗೆ ಸಂಗ್ರಹವಾಗಿದೆ. ಕೊನೆಯ ದಿನವಾದ ಮಂಗಳವಾರವೂ ಸಹ ಸರದಿ ಸಾಲಿನಲ್ಲಿ ನಿಂತು ತೆರಿಗೆ ಕಟ್ಟಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಗಿರೀಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಶೇಕಡ 5% ರಿಯಾಯಿತಿ ದರದಲ್ಲಿ ಆಸ್ತಿ ತೆರಿಗೆಯನ್ನು ಕಟ್ಟೋಕೆ ಇವತ್ತು ಕಡೆ ದಿನ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬಹುತೇಕ ಇಲ್ಲಿನ ಸಾರ್ವಜನಿಕರು ಅಂದರೆ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡೋಕ್ಕೆ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ವಿಶೇಷವಾಗಿ ನಾನು ತೋರಿಸ್ತಾ ಹೋಗ್ತೀನಿ, ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಈಗ ಒಂದಷ್ಟು ನಾಲ್ಕರಿಂದ ಐದು ಕೌಂಟರ್ಗಳನ್ನ ಈಗ ತೆರೆಯಲಾಗಿರುವಂಥದ್ದು. ಈ ಒಂದು ಕೌಂಟರ್ಗಳಲ್ಲಿ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಸಾರ್ವಜನಿಕರು ಈಗ ಆಸ್ತಿನ ತೆರಿಗೆ ಕಟ್ತಾ ಇರುವಂಥದ್ದು ಒಂದು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂಥದ್ದು. ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಮಸ್ತ ಆಸ್ತಿ ಮಾಲೀಕರಿಗೆ ಸಾರ್ವಜನಿಕರಿಗೆ ತಿಳಿಸಪಡಿಸುವುದೇನೆಂದರೆ 2024-25 ಸಾಲಿನ ಆರ್ಥಿಕ ವರ್ಷದ ಏಪ್ರಿಲ್ ತಿಂಗಳಿನಲ್ಲಿ ಆಸ್ತಿ ತೆರಿಗೆ ಪಾವತಿಗೆ ಶೇಕಡ 5% ರಿಯಾಯಿತಿಯನ್ನು ದಿನಾಂಕ ಅಂದರೆ 1/4/2024 30/4/2024 ನೀಡಲಾಗಿರುವಂಥದ್ದು ಕಾಲಾವಕಾಶವನ್ನು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಮಸ್ತ ಆಸ್ತಿ ಮಾಲೀಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಬೇಕು, ಸಕಾಲದಲ್ಲಿ ಆಸ್ತಿ ತೆರಿಗೆಯನ್ನು ಪಾವತಿಸಬೇಕು ಅಂತೇಳಿ, ಹಾಗೆ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತೇಳಿ ಮಹಾನಗರ ಪಾಲಿಕೆ ಒಂದಷ್ಟು ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಕೂಡ ಒಂದಷ್ಟು ಚುನಾವಣಾ ಹಿನ್ನೆಲೆಯಲ್ಲಿ ಒಂದಷ್ಟು ನೀರಸವಾಗಿ ಕಂಡು ಬರ್ತಾ ಇತ್ತು ಆಸ್ತಿ ತೆರಿಗೆ ಪಾವತಿ ಮಾಡುವಂಥ ಒಂದು ದೃಶ್ಯ. ಆದರೆ ಇವತ್ತು ಕಡೆ ದಿನ ಆಗಿರುವ ಹಿನ್ನೆಲೆಯಲ್ಲಿ ನಿನ್ನೆ ಮತ್ತು ಇವತ್ತು 2 ದಿನ ಸಾರ್ವಜನಿಕರು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಇವತ್ತು ಆಸ್ತಿ ತೆರಿಗೆಯನ್ನು ಕಟ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ಬೋದು. 3-4 ಕೌಂಟರನ್ನು ತೆರೆಯಲಾಗಿರುವಂಥದ್ದು. ಈ 4 ಕೌಂಟರಲ್ಲೂ ಸಹ ಸಾರ್ವಜನಿಕರು ಒಟ್ಟಾರೆ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಈಗ ಆಸ್ತಿ ತೆರಿಗೆಯನ್ನು ಕಟ್ತಾ ಇರುವಂಥದ್ದು. ಈಗಾಗಲೇ ನಿನ್ನೆ ಏಪ್ರಿಲ್ 29 1,85,91,000 ಒಂದೇ ದಿನ ಒಂದಷ್ಟು ಆಸ್ತಿ ತೆರಿಗೆ ಕೂಡ ಮಹಾನಗರ ಪಾಲಿಕೆಗೆ ಬಂದಿರುವಂಥದ್ದು. ಒಟ್ಟಾರೆ ಏಪ್ರಿಲ್ 29 20,77,000 ಆಸ್ತಿ ತೆರಿಗೆ ಕೂಡ ಸಂಗ್ರಹ ಆಗಿರುವಂಥದ್ದು. ಹೀಗಾಗಿ ಆಸ್ತಿ ತೆರಿಗೆ ಈಗ ಒಂದು ತಿಂಗಳಲ್ಲಿ 20 ಕೋಟಿಯಷ್ಟು ಆಸ್ತಿ ತೆರಿಗೆ ಸಂಗ್ರಹವಾಗಿರುವಂಥದ್ದು. ಅದರಲ್ಲಿ ವಿಶೇಷವಾಗಿ ನೀರಿನ ಒಂದು ಆಸ್ತಿ ತೆರಿಗೆ ಇರ್ಬೋದು, ಹಾಗೆ ಆಸ್ತಿ ತೆರಿಗೆ ಇರ್ಬೋದು, ಹೀಗೆ ವಿಶೇಷವಾಗಿ ಒಂದಷ್ಟು ಆಸ್ತಿ ತೆರಿಗೆಗಳು ಕೂಡ ಇಲ್ಲಿ ಪಾವತಿಯಾಗಿರುವಂಥದ್ದು. ಲೋಕಸಭಾ ಚುನಾವಣೆ ಮುಗಿಯರೂ ಕೂಡ ನೀರಸದಾಯಕವಾಗಿದ್ದಂಥ ಈ ಒಂದು ಆಸ್ತಿ ತೆರಿಗೆ ಪಾವತಿ ಪ್ರಕ್ರಿಯೆ ಕಳೆದ 2 ದಿನಗಳಿಂದ ಈಗ ಬಿರುಸನ್ನು ಪಡ್ಕೊಂಡಿರುವಂಥದ್ದು. ಪಾಲಿಕೆಯ ಹಳೆ ಕಟ್ಟಡದ ಶುಲ್ಕ ಸಂಗ್ರಹ ಕೌಂಟರ್ ಬಳಿ ಸರದಿ ಸಾಲಿನಲ್ಲಿ ನಿಂತ್ಕೊಂಡು ಈಗ ಈ ಒಂದು ತೆರಿಗೆಯನ್ನು ಕಟ್ತಾ ಇರುವಂಥದ್ದು. ಆನ್ಲೈನ್ನಲ್ಲಿ ತೆರಿಗೆ ಪಾವತಿಸೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಂಡಿರುವಂಥದ್ದು. ಆನ್ಲೈನ್ ಮುಖಾಂತರನೂ ಕೂಡ ಒಂದಷ್ಟು ಸಾರ್ವಜನಿಕರು ಈಗ ತೆರಿಗೆಯನ್ನು ಕಟ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇರೋ ದೃಶ್ಯದಲ್ಲಿ ಇವರು ಸರದಿ ಸಾಲಿನಲ್ಲಿ ಮ್ಯಾನ್ಹ್ಯಾಂಡ್ಲ್ ಮುಖಾಂತರ ಕಟ್ತಾ ಇರುವಂಥದ್ದು ಒಂದು ಕಡೆ, ಆದರೆ ಆನ್ಲೈನ್ನಲ್ಲೂ ಕೂಡ ಕಟ್ತಾ ಇರುವಂಥದ್ದು ಅಷ್ಟು ಸಾರ್ವಜನಿಕರು ನಾವು ಕಂಡು ಬರ್ತಾ ಇರುವಂಥದ್ದು. ಎಸ್, ಇಲ್ಲಿ ಸಾರ್ವಜನಿಕರು ಇದ್ದರೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಅಂದರೆ ಇಲ್ಲಿ ಆಸ್ತಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ ಒಂದಷ್ಟು ಕಾಲಾವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಅವ್ರೊಂದು ಒತ್ತಾಯ ಇರುವಂಥದ್ದು. ಸರ್ ನಮಸ್ತೆ, ಇವತ್ತು ತಾವು ಕಡೆ ದಿನ ಅಂತ ಹೇಳಿ ಒಂದು ಆಸ್ತಿ ತೆರಿಗೆಯನ್ನು ಪಾವತಿ ಮಾಡಕ್ ಬಂದಿರುವಂಥದ್ದು, ಯಾವ ಆಸ್ತಿ ಯಾವ ತೆರಿಗೆ ಕಟ್ತಿದ್ರೆ? ಮನೆಯದು ನೀರಿಂದು ಸರ್, ಫೈರ್ ಡ್ಯಾಮೇಜ್ ಆಗಿದ್ರು ಬಂದಿದ್ದೀವಿ ಕೊನೆ ದಿನ ಅಂತೇಳಿ. ಇದು ಆಕ್ಚುಲಿ ಎಕ್ಸ್ಟೆಂಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಬಿಸಿಲೂ ಜೋರಾಗಿದೆ, ಊರಲ್ಲಿ ಎಷ್ಟೋ ಜನಗಳು ಇಲ್ಲ, ಈ ವೋಟಿಂಗ್ ಟೈಮು ಅಲ್ಲಿ ಇಲ್ಲಿ ಹೋಗಿರ್ತಾರೆ. ಇವಾಗ ನಾವು ಇಲ್ಲಿ ತುಮಕೂರು ಬಂದ್ರೆ ಹೆಣ್ಣು ಕೊಟ್ಟಿರ್ತಾರೆ, ಇವ್ರು ಅವ್ರು ವೋಟಿಂಗ್ ಹಾಕಿ ಅಲ್ಲಿ ಹೋಗಿರ್ತಾರೆ ಇಲ್ಲಿ ಹೋಗಿರ್ತಾರೆ, ಇವು ಮಾಮೂಲು. ಇದನ್ನು ಪರಿಗಣಿಸಿ ಅಟ್ಲೀಸ್ಟ್ ಇನ್ನೊಂದು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ಎಷ್ಟು ಅನುಕೂಲ ಆಗುತ್ತೆ. ಏಪ್ರಿಲ್ 1 ತಾರೀಕಿಂದನೂ ಕೂಡ ಕೊಟ್ಟಿದ್ದಂಥದ್ದು ಕೊಟ್ಟಿದೆ ಸರ್, ಇಲ್ಲ ಅಂತ ಹೇಳಲ್ಲ, ಇದು ಕೊಟ್ಟಿದ್ದಾರೆ. ಇಲ್ಲ, ಎಲ್ಲರಿಗೂ ಗೊತ್ತು, ಇದೇ ವರ್ಷ ಅಂತಲ್ಲ, ಪ್ರತಿ ವರ್ಷನೂ ಗೊತ್ತು. ಏಪ್ರಿಲ್ 1 ರಿಂದ 30 ತಗೋಣ, ಆಮೇಲೆ 5% ಅಂತ ಇದು ಗುಲ್ ಅದೇನಮ್ಮದು, ಅದು ಎಷ್ಟಾಗುತ್ತೆ ಏನಮ್ಮದು, ಎಷ್ಟೋ ಜನಕ್ಕೆ 100 ಅಲ್ಲಿ 60 ಜನಕ್ಕೆ ಓದ್ತೀನಿ, 40 ಜನಕ್ಕೆ ಇದು ಗೊತ್ತಿರಲ್ಲ ಮಾಹಿತಿ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ ಏನು ಅನ್ನೋದು. ಇನ್ನೊಂದು ಹೊರಟ ಏನಾಗಿದೆ ಅಂದರೆ, ಈ ಸಲಿ ಕಂದಾಯಗಳೆಲ್ಲ 26% ಎಕ್ಸಸ್ ಮಾಡಿದ್ದಾರೆ ಈ ಭಾಗ್ಯದಿಂದ ಅಂತೇಳಿ, ಇದೊಂದು ಜನಕ್ಕೆ ಭೀತಿ. ಈ ಭಾಗ್ಯಗಳು ಯಾವುದು, ಈ ಫ್ರೀ ಗಿಫ್ಟ್ಗಳೆಲ್ಲ ಭಾಗ್ಯಗಳು ಕೊಟ್ಟು ಅದೊಂದು ಜನಕ್ಕೆ. ನೆಕ್ಸ್ಟ್ ಇವಾಗ ನಾಳೆಯಿಂದ 1 ತಾರೀಕಿಂದ ಅಂದರೆ 26+10 36% ಎಕ್ಸಸ್ ಆಗ್ತದಲ್ಲ ಅನ್ನೋದು, ಇದು ತಲೆಯಲ್ಲಿ ಹುಳ ಬಿಟ್ಟಿದ್ದಾರೆ. ಇದು ಎಷ್ಟು ಸತ್ಯನೋ ಗೊತ್ತಿಲ್ಲ. ಈ ಪ್ರಾಬ್ಲಮ್ಗಾಗಿ ಇನ್ನೊಂದು ತಿಂಗಳು ಇನ್ನೊಂದು 2 ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ತುಂಬ ಒಳ್ಳೇದು. ಯಾಕಂದರೆ ನೆಕ್ಸ್ಟ್ ಇವಾಗ ಮಕ್ಳಿಗೆ ಸ್ಕೂಲ್ಗಳು ಕಟ್ಟಬೇಕು, ಸ್ಕೂಲ್ ಫೀಸ್ಗಳು ಇರ್ತವೆ, ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾವೆ. ಇದನ್ನು ಪರಿಗಣಿಸಿ ಮಂತ್ ಎಂಡ್ ಆಗಿರೋದ್ರಿಂದ ಒಂದಷ್ಟು ಮಂತ್ ಎಂಡಲ್ಲಿ ಒಂದಷ್ಟು EMI ಈ ಥರದ್ದೆಲ್ಲ ಇರ್ತಾವೆ. ಹಂಗಾಗಿ ಎಸ್ ಸರ್, ಎಸ್, ಮಂತ್ ಎಂಡು, ಇಯರ್ ಎಂಡು, ಆಮೇಲೆ ಎಷ್ಟೋ ಜನ ಮನೆಗಳು ಚೇಂಜ್ ಮಾಡೋದಿರುತ್ತೆ, ಮನೆ ಪ್ರೋಗ್ರೆಸ್ ಹಂಗಿರುತ್ತೆ. ಸ್ಕೂಲಿಂದ ಸ್ಕೂಲಿಗೆ ಬೇರೆ ಕಡೆ ಇರ್ತಾರೆ, ಹೈಸ್ಕೂಲಿಂದ ಒಬ್ಬರು ಕಾಲೇಜ್ಗೆ ಹೋಗೋರು ಇರ್ತಾರೆ, ಇಲ್ಲ ಶಿಫ್ಟಿಂಗ್ ಇರ್ತಾರೆ, ಮಕ್ಳಿಗೆ ಹತ್ರ ಆಗುತ್ತೆ ಅಂತೇಳಿ ಈ ಪ್ರಾಬ್ಲಮ್ಗಾಗಿ
ದಯವಿಟ್ಟು ಇನ್ನೊಂದು ಒಂದ್ ತಿಂಗಳು ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಜನಕ್ಕೆ. ಸರ್ ತಮ್ಮ ಹೆಸರು? ಭೀಮಣ್ಣ ಅಂತ. ಸರ್, ತಾವು ಏನ್ ತೆರಿಗೆಯಲ್ಲಿ ಪಾವತಿ ಮಾಡಕ್ ಬಂದಿದ್ದೀರಾ? ಮನೆ ಕಂದಾಯ. ಸರ್, ಏನು ಅಂತ ನಿಮ್ಮ ಒತ್ತಾಯ ಏನು ಅಂತ? ನಮ್ಗೆ ಇನ್ನೂ ಒಂದ್ ತಿಂಗಳು ಎರಡು ತಿಂಗಳು ಕೊಟ್ಟರೆ ಉತ್ತಮ, ಯಾಕೆಂದ್ರೆ ಡೇಟು ಆಗೋತಿಲ್ಲಿ ಒತ್ತಡ ಜಾಸ್ತಿ ಆಗಿದೆ, ಕಟ್ಟೋದು ಕಷ್ಟ ಆಗಿದೆ. ನಾನು ನಿನ್ನಿಂದ ಟ್ರೈ ಮಾಡ್ತೀನಿ, ಫಾರ್ ನಂಬರ್ ಟೂ ಸಿಕ್ಕಿಲ್ಲ. ಈಗ ಈಗಾಗಲೇ ಮೂರಿಂದ ನಾಲ್ಕು ಕೌಂಟರ್ ಕೂಡ ತೆರೆದಿರುವಂಥದ್ದು ಸರ್, ಆದ್ರೂ ಕಷ್ಟ ಆಗುತ್ತೆ. ಕ್ಯೂ ನಿಂತು ಕ್ಯೂ ಯಾವಾಗಲೂ ಕಮ್ಮಿ ಆಗೇ ಇಲ್ಲ, ಕ್ಯೂ ಕಮ್ಮಿ ಆಗಿಲ್ಲ. ಪಾಲಿಕೆನ ಒಂದ್ ತಿಂಗಳು ಅವಕಾಶ ಮಾಡಿಕೊಟ್ಟಿದ್ದ ಕಾಲಾವಕಾಶ ಕರೋನಾ ಟೈಮ್ನಲ್ಲಿ ಆಗಸ್ಟ್ ವರೆಗೂ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ರು, ಇವಾಗ ಮಾಡ್ಕೊಡೋದಕ್ಕೆ ಏನಂತೆ? ಅಂದ್ರೆ ಒಂದ್ ತಿಂಗಳು ಇನ್ನೊಂದು ತಿಂಗಳು ಕಾಲಾವಕಾಶ ಮಾಡ್ಕೊಡ್ಬೇಕು. ಇದು ಮಾಡಿಕೊಟ್ರೆ ಅನುಕೂಲ ಆಗ್ತದೆ, ಎಲ್ರಿಗೂ ಅನುಕೂಲ ಆಗ್ತೈತೆ. ಇವರು ಬರೇ ಬಂದು ಇದನ್ನ ನೋಡ್ಕೊಂಡು ಇದು ಮಾಡೋ ಉದ್ದೇಶ ಅಲ್ಲ, ದುಡಿಮೆ ಆದಾಯ ಬರ್ಬೋದು ಇವ್ರಿಗೆ ಅರ್ಜೆಂಟ್ ಇದು ಮಾಡಿದ್ರೆ. ಇವತ್ತಲ್ಲ ನಾಳೆ ಕಟ್ಬೇಕು, ಹೋದ ವರ್ಷ ಕಟ್ಟೋದ ಈ ವರ್ಷ ಕಟ್ಟಲೇ ಇಲ್ಲ, ಹೋದ ವರ್ಷ ಕಟ್ಟಕ್ಕಾಗಲಿಲ್ಲ, ಈ ವರ್ಷ ಬಡ್ಡಿ ಸಮೇತ ಕಟ್ತಾ ಇದ್ದೀನಿ. ಎಸ್, ಇದು ಈಗಾಗಲೇ ಆಸ್ತಿ ತೆರಿಗೆ ಮತ್ತೆ ವಿವಿಧ ತೆರಿಗೆಯನ್ನ ಪಾವತಿ ಮಾಡೋಕೆ ಬಂದಿರುವಂತ ಒಂದಷ್ಟು ಸಾರ್ವಜನಿಕರ ಮಾತಾಗಿರುವಂತದ್ದು. ಅಂದ್ರೆ ಈಗಾಗಲೇ ಕೊಟ್ಟಿರುವ ಕಾಲಾವಕಾಶ ಏನಿದೆ ಏಪ್ರಿಲ್ ತಿಂಗಳು, ಅದನ್ನ ಹೊರತುಪಡಿಸಿ ಮತ್ತೊಂದು ತಿಂಗಳು ಕಾಲಾವಕಾಶನ ಮಾಡಿಕೊಡ್ಬೇಕು ಅಂತ ಹೇಳಿ ಏನಿನ ಏನು ಸಾರ್ವಜನಿಕರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವಂತ ಸಾರ್ವಜನಿಕರು ಕೂಡ ಒಂದಷ್ಟು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಪಾಲಿಕೆನೂ ಕೂಡ ಒಂದಷ್ಟು ಈ ಬಗ್ಗೆ ಸಾರ್ವಜನಿಕರ ಮಾತನ್ನ ಕೂಡ ಆಲಿಸಬೇಕು, ಅವರ ಏನು ಅಭಿಪ್ರಾಯವಿದೆ ಅದನ್ನ ಸಂಗ್ರಹಣೆ ಮಾಡೋ ಕೆಲಸ ಮಾಡಬೇಕು. ಆನಂತರ ಒಂದಷ್ಟು ಕಾಲಾವಕಾಶವನ್ನು ನೀಡಿದ್ರೆ ಮತ್ತಷ್ಟು ಆಸ್ತಿ ತೆರಿಗೆ ಸಂಗ್ರಹವಾಗುತ್ತೆ ಅನ್ನೋದು ಕೂಡ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗ್ತಾರೆ. ಹೀಗಾಗಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಒಂದಷ್ಟು ಕಾಲಾವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ಒಂದಷ್ಟು ಅಭಿಪ್ರಾಯವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ ತುಮಕೂರು. ರಾಷ್ಟ್ರ ರಾಜ್ಯ ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.